ಜೈ ಹಿಂದ್. ಆತ್ಮೀಯ ಭಾವಿ ಅಗ್ನಿವೀರರಿ, ಈಗ ನೀವು ನೋಡುತ್ತಿರುವ ದೃಶ್ಯ ಬೀದರ್ನಲ್ಲಿ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿಯ ಎರಡನೇ ದಿನದ ಮೂರನೇ ಬ್ಯಾಚಿನ ವಿಡಿಯೋನ ಈಗ ನೋಡ್ತಾ ಇದ್ರೆ ನೋಡಿ, ರನ್ನಿಂಗ್ ಸ್ಟಾರ್ಟ್ ಆಯಿತು, ರನ್ನಿಂಗ್ ಕಡೆ ಗಮನ ಕೊಡಬೇಕು. ರನ್ನಿಂಗ್ ಸ್ಟಾರ್ಟ್ ಆಯಿತು, ಎರಡನೇ ದಿನದ ಮೂರನೇ ಬ್ಯಾಚಿನ ರನ್ನಿಂಗ್ ವಿಡಿಯೋನ ಇವಾಗ ನೀವು ನೋಡ್ತಾ ಇದ್ದೀರಿ. ಅಭ್ಯರ್ಥಿಗಳೇ ಭಾಳಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ, ಡಾಕ್ಯುಮೆಂಟ್ ಬಗ್ಗೆ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಡಾಕ್ಯುಮೆಂಟ್ ಬಗ್ಗೆ ಗೊತ್ತಿರಲಿ, ಒಂದನೇದು ಅಡ್ಮಿಟ್ ಕಾರ್ಡ, ಎರಡನೇದು ಮಾರ್ಕ್ಸ್ ಕಾರ್ಡ್, SSLC ಇದ್ದರೆ SSLC, ಆಮೇಲೆ PUC ಹಾಕಿದ್ರೆ PUC, ಡಿಗ್ರಿ ಆಗಿತ್ತಂದರೆ ಡಿಗ್ರಿ, ನೀವು ಮಾರ್ಕ್ಸ್ ಕಾರ್ಡ್ ಹೆಂಗಿರ್ತ ಅವಳನ್ನು ತೆಗೆದುಕೊಂಡು ಹೋಗಬೇಕು. ಮೂರನೇದು LC ಅಥವಾ TC ಅಂತ ಕರಿತೀವಿ ನಾವು. ಆಮೇಲೆ ನಾಲ್ಕನೇದು ಬರೋದು ಏನಪ್ಪ ಅಂದರೆ ಡೊಮೆಸ್ಟಿಯಲ್ ಸರ್ಟಿಫಿಕೇಟ, ಕಾಸ್ಟ್ ಸರ್ಟಿಫಿಕೇಟ, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ. ಇದಾದಮೇಲೆ ನೆಕ್ಸ್ಟ್ ಬರೋದು ಏನಪ್ಪ ಅಂದರೆ ಆಧಾರ್ ಕಾರ್ಡ. ಆಮೇಲೆ ನೆಕ್ಸ್ಟ್ ಬರೋದು 5x4 ಅಳತೆಯ ಫೋಟೋ ಇವು. ಆಮೇಲೆ ನೆಕ್ಸ್ಟ್ ಬರೋದು ಏನಪ್ಪ ಅಂದರೆ ಅಪ್ಡೇಟ್. ಇಷ್ಟು ಡಾಕ್ಯುಮೆಂಟ್ಗಳನ್ನ ಒರಿಜಿನಲ್ ಜೊತೆ ಎರಡು ಸೆಟ್ಟ ಜೆರಾಕ್ಸ್ ಮಾಡ್ಕೊಂಡು ತೆಗೆದುಕೊಂಡು ಹೋಗಬೇಕು. ಫೋಟೋ ಅಂದರೆ ಟೋಟಲ್ ಒಮ್ಮೆ ಒಂದು 20 ಫೋಟೋ ತೋರಿ, ಅದು ತೆಗೆದುಕೊಂಡು ಆದರೆ ನಿಮ್ಗೆ ಒಳ್ಳೇದಾಗ್ತದೆ. ಎಲ್ಲದರ ಜೊತೆ ಎರಡೆರಡು ಸೆಟ್ಟ ಜೆರಾಕ್ಸ್ ಅಟೆಸ್ಟೆಡ್ ಮಾಡ್ಕೊಂಡು ಹೋಗಬೇಕು. ಡಾಕ್ಯುಮೆಂಟ್ ಬಗ್ಗೆ ಕ್ಲಿಯರಾಗಿ ನಿಮ್ಗೆ ಗೊತ್ತಿರಲಿ. ಈ ಫಸ್ಟ್ ರೌಂಡ್ ಓಡ್ತಾ ಇದ್ದಾರೆ, ಗಮನಿಸಬೇಕು ಅಭ್ಯರ್ಥಿಗಳೇ, ವಿಡಿಯೋ ಕ್ಲಿಯರ್ ಆಗಿದೆ. ಫಸ್ಟ್ ರೌಂಡ್ ಓಡ್ತಾ ಇದ್ದಾರೆ, ಟೈಮ್ ಕಡೆಯೂ ಲಕ್ಷ ಬಿಡಬೇಕು. 1:05 ಫಸ್ಟ್ ರೌಂಡನ್ನು ಮುಗಿಸಿ ಎರಡನೇ ರೌಂಡನ್ನು ರನ್ನಿಂಗ್ ಮಾಡ್ತಾ ಇದ್ದಾರೆ. ಭಾಳಷ್ಟು ಜನ ಅಪ್ಡೇಟ್ ಯಾವ ರೀತಿ ಮಾಡೋದು ಸರ್ ಹೇಳಿ ಸರ್, ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ಈಗಾಗಲೇ ನೀವು www.joinindianarmy.nic.in ವೆಬ್ಸೈಟಿಗೆ ಹೋಗಿ ಅದನ್ನು ಹಾಲ್ ಟಿಕೆಟ್ ನೀವು ಓಪನ್ ಮಾಡ್ತೀರಿ. ಹಾಲ್ ಟಿಕೆಟ್ ಓಪನ್ ಮಾಡಿದ ಮೇಲೆ ಹಾಲ್ ಟಿಕೆಟ್ ಕೆಳಗಡೆನೇ ಅಪ್ಡೇಟ್ ಮಾಡೆಲ್ ಅನ್ನೋ ಮಾದರಿಯನ್ನು ನಿಮ್ಗೆ ಕೊಟ್ಟರೆ, ಆ ಮಾಡೆಲ್ 3 ಪೇಜ್ ಅದ, ಆ ಪೇಜನ್ನು ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡ್ಕೊಂಡು ಏನು ಮಾಡಬೇಕಪ್ಪ ಅಂದರೆ, ನೆಕ್ಸ್ಟ್ ಡೌನ್ಲೋಡ್ ಮಾಡಿಕೊಂಡು ಒಂದು ಬಾಂಡ್ ಪೇಪರ್ ತೊಗೋಬೇಕು, 20 ರೂಪಾಯಿ ಬಾಂಡ್ ಪೇಪರ್ ತೊಗೋಬೇಕು. ಸೆಕೆಂಡ್ ಫಸ್ಟ್ ಪಾರ್ಟಿ ನೀವು ನಿಮ್ಮ ಹೆಸರನ್ನು ಹಾಕಿಸ್ಬೇಕು, ಸೆಕೆಂಡ್ ಪಾರ್ಟಿ ಅಗ್ನಿವೀರ ಇಂಡಿಯನ್ ಆರ್ಮಿ ಅಂತ ಹಾಕಿಸ್ಬೇಕು. ಹಾಕಿಸಿ ಏನು ಮಾಡಬೇಕಪ್ಪ ಅಂದ್ರೆ, ಅವ್ರು ಕಂಪ್ಯೂಟರ್ ಸೆಂಟರ್ದವ್ರದ ಹತ್ರ ಹೋಗ್ರಿ. ಅವ್ರ ಕಂಪ್ಯೂಟರ್ ಸೆಂಟರ್ದವ್ರಿಗೆ ಇಂಗ್ಲೀಷ್ ಪರ್ಫೆಕ್ಟಾಗಿ ಬರುವಂಥವ್ರಿದ್ದರೆ ಭಾಳ ಒಳ್ಳೆಯದು, ಯಾಕಂದರೆ ಎಲ್ಲಿ ಏನೇನು ಫಾರ್ಮೆಟ್ದಾಗ ಏನೇನು ತುಂಬಬೇಕು ಅವ್ರಿಗೆ ಗೊತ್ತಾಗ್ತದೆ. ಅಂಥ ಸೆಂಟರ್ಗಳಿಗೆ ಹೋಗಿ ಆ ಫಾರ್ಮನ್ನು ತುಂಬಿಸಿ, ತುಂಬಿಸಿದ ಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನಿಮ್ಮ ಸಮೀಪದ ಕೋರ್ಟಿಗೆ ಹೋಗ್ರಿ. ಕೋರ್ಟಿಗೆ ಹೋಗಿಸಿಂದ ಅಲ್ಲಿ ಆ ವಕೀಲರನ್ನು ಕೇಳ್ರಿ, ನೋಟ್ರಿ ಸರ್ ಯಾರ್ರಿ ಅಂತ ಕೇಳಿದ್ರೆ ನಿಮ್ಗೆ ಹೇಳ್ತಾರೆ. ಅವಾಗ ಆ ನೋಟ್ರಿ ಅವ್ರ ಹತ್ರ ಹೋಗಿ ಸೀಲ್ ಹಾಕಿ ಸಹಿ ಮಾಡಿಸ್ಕೊಂಡು ಬರಬೇಕು. ಇದು ಪಕ್ಕ ನಿಮ್ಗೆ ನೆನಪಿಡಬೇಕು. ಒಂದು ಮ್ಯಾಲ ನಿಮ್ಮದೊಂದು ಫೋಟೋ ಇಟ್ಟು ನೀವು ಸೀಲ್ ಹಾಕ್ಕೊಂಡು ಸಹಿ ಮಾಡಿಸ್ಕೊಂಡು ಬರ್ರಿ. ಎಲ್ಲರಿಗೂ ಗೊತ್ತಿರಲಿ, ಅಪ್ಡೇಟ್ ಬಗ್ಗೆನೇ ಭಾಳ ಜನರಿಗೆ ತೊಂದರೆ ಅದ ಗೊತ್ತಿರಲಿ. ಎರಡನೇ ರೌಂಡಿಗೆ ಓಡ್ತಾ ಇರೋದು, ಎರಡನೇ ರೌಂಡ್ ಟೈಮನ್ನು ಗಮನಿಸಬೇಕು. ಟೈಮ್ ನೋಡ್ರಿ, ಟೈಮ್ ನೋಡ್ರಿ, 2:29 ಎರಡನೇ ರೌಂಡ್ ಮುಗಿಸಿ ಮೂರನೇ ರೌಂಡನ್ನು ಓಡ್ತಾ ಇದ್ದಾರೆ. ಅಭ್ಯರ್ಥಿಗಳು ಪ್ರತಿಯೊಂದು ಜೆರಾಕ್ಸ್ ಮಾಡಿ ಅಟೆಸ್ಟೆಡ್ ಮಾಡಿಸ್ರಿ, ಅಟೆಸ್ಟೆಡ್ ಮಾಡಿ ಕಳಿಸ್ಕೊಂಡು ಹೋಗಬೇಕು. ಭಾಳಷ್ಟು ಜನ ಸರ್ ನನ್ನ ದೌಡಿ ಹಲ್ಲು ಕಟ್ಟಾಗಿದ್ದೀವಿ ಏನು ಮಾಡೋದು ಅಂತ ಕೇಳ್ತಾ ಇದ್ದಾರೆ. ದೌಡಿ ಹಲ್ಲಿಗೆ ಸ್ವಲ್ಪ ನಡೀತದೆ, ಮುಂದಗಡೆ ಹಲ್ಲು ಕಟ್ಟಾಗಿರಬಾರ್ದು, ಮುಂದಗಡೆ ಹಲ್ಲು ಕಟ್ಟಾಗಿರಬಾರ್ದು. ಅದೇ ರೀತಿಯಾಗಿ ಮೆಡಿಕಲ್ನಾಗ ಕಣ್ಣಿನೊಳಗೆ 3 ಟೈಪ್ ಚೆಕ್ ಮಾಡ್ತಾರೆ, ಕಲರ್ ಬ್ಯಾಂಡ್ಸು, ಡಿಸ್ಟೆನ್ಸು, ಬ್ಯಾಲೆನ್ಸು ಚೆಕ್ ಮಾಡ್ತಾರೆ. ಅದೇ ರೀತಿಯಾಗಿ ಕಿವಿಯನ್ನು ಚೆಕ್ ಮಾಡ್ತಾರೆ, ಕಿವಿ ಹೋಲ್ ಇದ್ದರೆ ಅಥವಾ ಕಿವಿಯಲ್ಲಿ ಕೂಗಿದ್ರೆ ಅವಾಗೂ ಮೆಡಿಕಲ್ ಅನ್ಫಿಟ್ ಆಗ್ತಿರ್ತದೆ. ಆದ್ದರಿಂದ ಕಿವಿ ಅಡ್ವಾನ್ಸ್ ಆಗಿ ಕಲಿಸ್ಕೊಂಡು ಹೋಗೋದು ಒಳ್ಳೆಯದು. ಅದೇ ರೀತಿಯಾಗಿ ಮೂಗಿನಲ್ಲಿ ಮೌಸ್ ಬೆಳೆದಿದ್ರು ಅನ್ಫಿಟ್ ಮಾಡ್ತಾರೆ. ಅದೇ ರೀತಿ ಹಲ್ಲುಗಳನ್ನು ಚೆಕ್ ಮಾಡ್ತಾರೆ. ಆಮೇಲೆ ನೆಕ್ಸ್ಟ 2 ಭುಜಗಳನ್ನ ಚೆಕ್ ಮಾಡ್ತಾರೆ, ಒಂದು ಎತ್ತರ ಒಂದು. ಆಮೇಲೆ 2 ಕೈಗಳನ್ನ, ಮೊಣಕೈಗಳನ್ನ ಚೆಕ್ ಮಾಡ್ತಾರೆ. ಆಮೇಲೆ ಕೈಗಳನ್ನು ಮುಂದೆ ಹಸ್ತಗಳನ್ನ ಚೆಕ್ ಮಾಡ್ತಾರೆ, ಸೇಕಾಗಬಾರ್ದು, ಆಮೇಲೆ ಬೆವರು ಬಿಡಬಾರ್ದು. ಆಮೇಲೆ ನೆಕ್ಸ್ಟ್ ಎದೆಯ ಭಾಗವನ್ನು ಚೆಕ್ ಮಾಡ್ತಾರೆ, ಒಂದು ಕಡೆ ಎತ್ತರ ಒಂದು ಕಡೆ ಇರಬಾರ್ದು. ಅದೇ ರೀತಿಯಾಗಿ ನಿಮ್ಮ 2 ಮೊಣಕಾಲುಗಳನ್ನು ಚೆಕ್ ಮಾಡ್ತಾರೆ, 2 ಮೊಣಕಾಲುಗಳು ಕೂಡ್ತಿರಬಾರ್ದು. ಅದೇ ರೀತಿಯಾಗಿ ನೆಕ್ಸ್ಟ್ ಹಿಂದುಗಡೆ ಮೊಣಕಾಲು ಕೆಳಗೆ ನರಗಳು ಇದ್ದಿದ್ದರಿಂದ ಅಲ್ಲಿಯೂ ಸಹ ಚೆಕ್ ಮಾಡ್ತಾರೆ. ಆಮೇಲೆ ಚಪ್ಪಟೆ ಪಾದ ಇರಬಾರ್ದು. ಪ್ರತಿಯೊಂದು ದೇಹದ ಪ್ರತಿಯೊಂದು ಭಾಗವನ್ನು ಮೆಡಿಕಲ್ನಲ್ಲಿ ಚೆಕ್ ಮಾಡ್ತಾರೆ, ನಿಮಗೆಲ್ಲರಿಗೂ ಗೊತ್ತಿರಲಿ. ಈಗ ಮೂರನೇ ರೌಂಡ್ ಓಡ್ತಾ ಇದ್ದಾರೆ ನೋಡಿರಿ, ಮೂರನೇ ರೌಂಡ್ ಟೈಮನ್ನು ಗಮನಿಸ್ತಾ ಇರಬೇಕು. ಮೂರನೇ ರೌಂಡು 3:50 3:50 ಮೂರನೇ ರೌಂಡ್ ಮುಗಿಸಿ ಓಡ್ತಾ ಇದ್ದಾರೆ. ಆತ್ಮೀಯ ಅಭ್ಯರ್ಥಿಗಳೇ, ದೇಹದ ಪ್ರತಿಯೊಂದು ಭಾಗವನ್ನು ಚೆಕ್ ಮಾಡ್ತಾರೆ, ನಿಮಗೆಲ್ಲರಿಗೂ ಗೊತ್ತಿರಲಿ. ಇದೇ ಗ್ರೌಂಡಿನಲ್ಲಿ ರನ್ನಿಂಗು, ಫ್ಲೆಕ್ಸು, ಬ್ಯಾಲೆನ್ಸು, ಲಾಂಗ್ ಜಂಪು, ಆಮೇಲೆ ಹೈಟು, ವೇಟು, ಚೆಸ್ಟು, ಆಮೇಲೆ ನೆಕ್ಸ್ಟ್ ಮೆಡಿಕಲ್ ಬರ್ತದೆ. ನಮ್ಮ ಮೆಡಿಕಲ್ ಕೊಟ್ಟ ಆಮೇಲೆ ನೆಕ್ಸ್ಟ್ ಮಾಡೋದು ಎಕ್ಸಾಮ್ ಬರ್ತದೆ. ಆತ್ಮೀಯ ಅಭ್ಯರ್ಥಿಗಳೇ, ಇನ್ನೂ ಯಾರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ರತಿನಿತ್ಯ ಬರ್ತಕ್ಕಂಥ ವಿಡಿಯೋಗಳನ್ನು ಗಮನಿಸಿ. ಈಗಾಗಲೇ 104,000 ಜನ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ನಿಮ್ಮ ಸ್ನೇಹಿತರಿಗೂ ಮಾಹಿತಿಯನ್ನು ನೀಡಿ, ಏಕೆಂದರೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಗ್ನಿವೀರ, ಆರ್ಮಿ, ನೇವಿ, ಏರ್ಫೋರ್ಸ್ ಹಾಗೂ ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ಗಳ ಪ್ರತಿಯೊಂದು ಕಾಲ್ಪಾರ್ಮಗಳ ಬಗ್ಗೆ ಮಾಹಿತಿಯನ್ನು ನೀಡ್ತೀವಿ. ಅದೇ ರೀತಿಯಾಗಿ ಯಾವ ಹುದ್ದೆಗೆ ಏನು ಅರ್ಹತೆ ಇರಬೇಕು ಅಂತಕ್ಕಂಥ ಮಾಹಿತಿಯನ್ನು ಸಹಿತ ನಾವು ನೀಡ್ತಾ ಇರ್ತೀವಿ.
ಇದು ಲಾಸ್ಟ್ ರೌಂಡ್, ಈಗ ಓಡ್ತಾ ಇರೋದು ಲಾಸ್ಟ್ ರೌಂಡು, ಎಲ್ಲರಿಗೂ ನಿಮ್ಗೆ ಗೊತ್ತಿರಬೇಕು. ಓಡ್ತಾ ಇರೋದು ಲಾಸ್ಟ್ ರೌಂಡು, 5:30 ಒಳಗೆ ಓಡಿದರೆ ಫಸ್ಟ್ ಗ್ರೂಪ್ ವರ್ಕ್ ಮಾಡ್ತಾರೆ. ಅದೇ 5:31 5:45 ಓಡಿದರೆ ಸೆಕೆಂಡ್ ಗ್ರೂಪ್ ವರ್ಕ್ ಮಾಡ್ತಾರೆ. ಅಲ್ಲಿ ಎರಡು ಗುಂಪುಗಳನ್ನ ಬೇರೆ ಬೇರೆಯಾಗಿ ಕುಣಿಸ್ತಾರೆ. ನೀವು ಗಮನಿಸಬೇಕು ಈ ಟೈಮ್ ಕಾಣಿಸ್ತಾ ಇದೆ, ಅತಿ ಕ್ಲಿಯರಾಗಿ ಕಾಣಿಸ್ತಾ ಇದ್ದಾರೆ. ಫಸ್ಟ್ ಬರ್ತಿದ್ದವನು ಟೈಮನ್ನು ಗಮನಿಸಬೇಕು, ಒಳಗಡೆ ಬರ್ತಾನೋ ಗಮನಿಸಬೇಕು. ನೋಡಿರಿ ಟೈಮ್ ನೋಡಿರಿ, 5:10 ಫಸ್ಟ್ ಬಂದ ಅಭ್ಯರ್ಥಿ 5:10. ಅದೇ ರೀತಿ ಎಷ್ಟು ಜನ 5:30 ಓಡಿದವರೆಲ್ಲ ಎಕ್ಸಲೆಂಟ್ ಅಂದರೆ ಫಸ್ಟ್ ಗ್ರೂಪ್ ಅವರು, ಭಾಳಷ್ಟು ಜನ ಆಯ್ಕೆ ಆಗ್ತಿದ್ದಾರೆ. ನೋಡಿ ಗಮನಿಸಬೇಕು, 5:30 ಬರ್ತಕ್ಕಂಥವರೆಲ್ಲ ಫಸ್ಟ್ ಗ್ರೂಪ್. ಟೈಮನ್ನು ಹಚ್ಚಿದ್ವಿ, ಟೈಮ್ ಕಡೆ ಲಕ್ಷ ಕೊಡಬೇಕು, ಟೈಮ್ ಕಡೆ ಲಕ್ಷ ಕೊಡಬೇಕು. ಅದೇ ರೀತಿ ನೋಡಿರಿ ನೋಡಿರಿ ಟೈಮ್ ಕಡೆ ಲಕ್ಷ ಕೊಡ್ರಿ. ಇನ್ನು ನೋಡಿರಿ ನೆಕ್ಸ್ಟ್ ಸೆಕೆಂಡ್ ಗ್ರೂಪ್, ಎರಡನೇ ಗ್ರೂಪ್ ಸ್ಟಾರ್ಟ್ ಆಯಿತು. ನೋಡಿರಿ ಫಸ್ಟ್ ಗ್ರೂಪ್ದವ್ರನ್ನ ಆ ಕಡೆ ಬಾಕ್ಸ್ನೇ ಕುಣಿಸ್ತಾರೆ, ಸೆಕೆಂಡ್ ಗ್ರೂಪ್ದವ್ರನ್ನ ಈ ಕಡೆ ಕುಣಿಸ್ತಾ ಇದ್ದಾರೆ. ಎರಡು ಗ್ರೂಪ್ಗಳನ್ನ ಬೇರೆ ಬೇರೆ ಮಾಡಿ ಕುಣಿಸ್ತಾರೆ. ಫಸ್ಟ್ ಗ್ರೂಪ್ ಎಕ್ಸಲೆಂಟ್ ಹೊಡೆದವ್ರಿಗೆ 60 marks ಇರ್ತದೆ, ಅದೇ ರೀತಿಯಾಗಿ ಸೆಕೆಂಡ್ ಗ್ರೂಪ್ ಹೊಡೆದವ್ರಿಗೆ 48 marks ಇರ್ತದೆ. ಕ್ಲೋಸ್ 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 ಮುಗಿತು, 5:45 ಕ್ಲೋಸ್ ಮಾಡಿದರು. ಆತ್ಮೀಯ ಅಭ್ಯರ್ಥಿಗಳೇ, ಅಗ್ನಿಪಥ ಆರ್ಮಿ ರ್ಯಾಲಿಯಲ್ಲಿ ಅಂದರೆ ಹಾವೇರಿ ಆರ್ಮಿ ರ್ಯಾಲಿಯಲ್ಲಿ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದ 52 ಅಭ್ಯರ್ಥಿಗಳು ಅಗ್ನಿವೀರರಾಗಿ ಆಯ್ಕೆಯಾಗಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ವರ್ಷ ಆರ್ಮಿ ಫಲಿತಾಂಶದಲ್ಲಿ ನಮ್ಮ ಸಂಸ್ಥೆ ನಂಬರ್ 1 ಸ್ಥಾನದಲ್ಲಿದೆ. ಅಗ್ನಿವೀರರಾಗಿ ಆಯ್ಕೆಯಾದ ಎಲ್ಲ ನಮ್ಮ ಸಂಸ್ಥೆಯ ಶಿಬಿರಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC, GD ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ TC ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳನ್ನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.